ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಪ್ರಯೋಜನಕಾರಿಯಾಗಿದ್ದು, ಯಾಕೆ ಅಂದರೆ ಇವತ್ತು ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಮನೆ ಮದ್ದನ್ನು ಪ್ರತಿಯೊಬ್ಬರೂ ಸೇವಿಸ್ಬೋದು. ಚಿಕ್ಕವರಿಂದ ಹಿರಿಯರವರೆಗೂ ಎಲ್ಲರಿಗೂ ಪ್ರಯೋಜನಕಾರಿಯಾದಂತಹ ಮನೆ ಮದ್ದು. ಇದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ನಮ್ಮ ದೇಹ ಸದೃಢವಾಗುತ್ತೆ, ಜೊತೆಗೆ ರಕ್ತಹೀನತೆ ನಿವಾರಣೆ ಆಗುತ್ತೆ, ಜೊತೆಗೆ ಬಂಜೆತನವನ್ನು ಕೂಡ ಇದು ನಿವಾರಿಸುತ್ತೆ, ಜೊತೆಗೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಒಂದಲ್ಲ ಎರಡಲ್ಲ ಅನೇಕ ಆರೋಗ್ಯಕಾರಿ ಪ್ರಯೋಜನಗಳನ್ನ ಒಳಗೊಂಡಿದೆ ಈ ಮನೆ ಮದ್ದು. ಸ್ನೇಹಿತರೆ, ಹೇಗಿದನ್ನ ರೆಡಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಪ್ಲೀಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ವಿಡಿಯೋವನ್ನ ಲೈಕ್ ಮಾಡಿ. ನೋಡಿ, ಒಂದು ಬಾಂಡ್ಲಿಗೆ ಅರ್ಧ ಚಮಚದಷ್ಟು ತುಪ್ಪವನ್ನ ಹಾಕೊಂಡು ಅದಕ್ಕೆ ಗೋಂದನ್ನ ಹಾಕೊಂಡು ಅದನ್ನು ಹಾಗೆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಗೋಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ, ಉತ್ತಮವಾದ ಕ್ಯಾಲ್ಶಿಯಂ ಮತ್ತು ಐರನ್ ಇದೆ. ಸ್ನೇಹಿತರೆ, ಗೋಂದು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಕೆಲವೊಂದು ಪ್ರಾವಿಷನ್ ಶಾಪಲ್ಲಿ ಸಿಗುತ್ತೆ, ಬಿಗ್ ಬಜಾರ್, ಡಿ ಮಾರ್ಟ್ ಈ ಥರ ಕಡೆ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೊಬೋದು. ನೀವು ಈ ಅಂಟಿನ ಉಂಡೆ ಎಲ್ಲ ಮಾಡ್ತಾರೆ ನೋಡಿ, ಅಂಟಿನ ಉಂಡೆ, ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಗೋಂದನ್ನು ಬಳಸ್ತಾರೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ನೋಡಿ, ಗೋಂದನ್ನು ಸ್ವಲ್ಪ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಅದು ನೋಡಿ ಪಾಪ್ಕಾರ್ನ್ ಥರ ಆಗುತ್ತೆ. ಸ್ವಲ್ಪ ಈಗ ಪ್ರೆಸ್ ಮಾಡಿದ್ರೆ ಸಾಕು, ಅದೆಲ್ಲ ಪೌಡರ್ ಪೌಡರ್ ಆಗಿಬಿಡತ್ತೆ. ಅಷ್ಟು ಮಟ್ಟಿಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ರೋಸ್ಟ್ ಮಾಡಿ ಆಗಿದೆ. ಗೋಂದನ್ನು ಸೇವಿಸೋದ್ರಿಂದ ರಕ್ತಹೀನತೆ ನಿವಾರಣೆ ಆಗುತ್ತೆ, ನಿಶಕ್ತಿ ನಿವಾರಣೆ ಆಗುತ್ತೆ, ನಮ್ಮ ಮೂಳೆಗಳು ಗಟ್ಟಿಯಾಗತ್ತೆ. ಇದ್ರ ಜೊತೆಗೆ ನಮಗೆ ಮಖಾನ ಬೇಕಾಗತ್ತೆ, ಜೊತೆಗೆ ಕೊಬ್ಬರಿ ಬೇಕಾಗತ್ತೆ. ಇದೆಲ್ಲದರಲ್ಲೂ ಕ್ಯಾಲ್ಶಿಯಂ ಯಥೇಚ್ಛವಾಗಿ ಇದೆ ಸ್ನೇಹಿತರೆ. ಮಖಾನದಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಬಂಜೆತನ ನಿವಾರಣೆ ಆಗುತ್ತೆ, ಜೊತೆಗೆ ಮಧುಮೇಹಿಗಳಿಗೆ ಒಳ್ಳೆಯದು, ದೇಹದ ತೂಕ ಕಡಿಮೆ ಮಾಡಬೇಕು ಅಂದವರಿಗೆ ಕೂಡ ಒಳ್ಳೆಯದು. ಇನ್ನು ಕೊಬ್ಬರಿ ಕೂಡ ಅಷ್ಟೇ, ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇದು ಅಷ್ಟೇ, ನಿಶಕ್ತಿಯನ್ನು ನಿವಾರಣೆ ಮಾಡುತ್ತೆ, ರಕ್ತಹೀನತೆಯನ್ನು ಹೋಗ್ಲಾಡಿಸುತ್ತೆ, ಮೂಳೆಗಳನ್ನು ಬಲಗೊಳಿಸುತ್ತೆ, ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ಈ ಕೊಬ್ಬರಿ ತುಂಬಾ ಪ್ರಯೋಜನಕಾರಿ. ಕೊಬ್ಬರಿಯಲ್ಲಿ ಒಂದೆರಡಲ್ಲ ಸ್ನೇಹಿತರೆ, ಹಲವಾರು ಪ್ರಯೋಜನಗಳು ಸಿಗುತ್ತೆ. ಪ್ರತಿದಿನ ಕೇವಲ ಎರಡೇ ಎರಡು ಚಿಕ್ಕ ಪೀಸ್ ಕೊಬ್ಬರಿಯನ್ನು ಸೇವಿಸಿದ್ರೆ ಸಾಕು, ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ, ಕ್ಯಾಲ್ಶಿಯಂ ಎಲ್ಲವೂ ಸಿಗುತ್ತೆ ಸ್ನೇಹಿತರೆ. ಕೊಬ್ಬರಿಯನ್ನು ಪ್ರತಿದಿನ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ, ನಮ್ಮ ಸೌಂದರ್ಯಕ್ಕೆ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು. ನಂತರ ಒಂದು ನಾಲ್ಕು ಬಾದಾಮಿಯನ್ನು ತಗೊಂಡಿದ್ದೀನಿ. ಬಾದಾಮಿಯಲ್ಲೂ ಕೂಡ ಅಷ್ಟೇ, ಹೇರಳವಾದ ಪೋಷಕಾಂಶಗಳಿದೆ. ಇದರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಶಕ್ತಿ ಇರೋರಿಗೆ ಅಥವಾ ಮಲಬದ್ಧತೆ ಇರೋರಿಗೆ, ದೇಹದಲ್ಲಿ ಶಕ್ತಿ ಇಲ್ಲ ಅನ್ಸೋರಿಗೆ, ಜೊತೆಗೆ ಮೂಳೆಗಳಲ್ಲಿ ಏನಾದರೂ ತೊಂದರೆ ಇರೋರಿಗೆ, ಎಲ್ಲರಿಗೂ ಈ ಒಂದು ಬಾದಾಮಿ ತುಂಬಾ ಪ್ರಯೋಜನಕಾರಿ ಅನ್ಬೋದು. ಮತ್ತು ಬೆಲ್ಲ ತೊಗೊಂಡಿದ್ದೀನಿ, ರುಚಿಗೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆಯೇ ಮಧುಮೇಹ ಇರೋರು ಬೆಲ್ಲವನ್ನು ಬಳಸೋದು ಬೇಡ, ಬೆಲ್ಲವನ್ನು ಸ್ಕಿಪ್ ಮಾಡಿ, ಇಲ್ಲಾಂದರೆ ಬೆಲ್ಲವನ್ನು ಬಳಸಿ. ಬೆಲ್ಲದಲ್ಲೂ ಕೂಡ ಹೇರಳವಾದ ಕ್ಯಾಲ್ಶಿಯಂ ಮತ್ತು ಐರನ್ ಇರೋದ್ರಿಂದ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಬೆಲ್ಲದಿಂದ ಕೂಡ ರಕ್ತಹೀನತೆ ನಿವಾರಣೆ ಆಗಿ, ನಿಶಕ್ತಿ ನಿವಾರಣೆ ಆಗಿ, ನಮ್ಮ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಕೊಬ್ಬರಿ ಮತ್ತು ಬಾದಾಮಿ ಮತ್ತು ಬೆಲ್ಲವನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಆಗಲೇ ಹೇಳಿದಾಗೆ, ಮಧುಮೇಹ ಇರೋರು ಬೆಲ್ಲವನ್ನು ತೊಗೊಳೋದಕ್ಕೆ ಹೋಗಬೇಡಿ, ಬೆಲ್ಲವನ್ನು ನೀವು ಬಿಟ್ಬಿಡಿ, ಇಲ್ಲ ಏನೂ ತೊಂದರೆ ಇಲ್ಲ ಅನ್ನೋರು ಬೆಲ್ಲವನ್ನು ಬಳಸ್ಬೋದು. ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕೋಣ. ಆ ನೀರು ಕುದಿಯೋದಕ್ಕೆ ಶುರು ಆದಮೇಲೆ ನೋಡಿ, ಒಂದು 10-15 ನಾವು ಗೋಂದನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ, ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಗೋಂದನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಮುಷ್ಟಿಯಷ್ಟು, ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಮುಷ್ಟಿಯಷ್ಟು ಎಷ್ಟು ಸಿಗುತ್ತೋ ಅಷ್ಟು ಮಖಾನವನ್ನು ಹಾಕ್ಕೊಳ್ಳೋಣ. ಪ್ರತಿದಿನ ಒಬ್ಬ ಮನುಷ್ಯ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ, ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಮಖಾನ ಸಿಗುತ್ತೋ ಅಷ್ಟು ಮಖಾನವನ್ನು ಸೇವಿಸಿದ್ರೆ ತುಂಬಾ ಒಳ್ಳೆಯದು. ನಂತರ ಒಂದು 5-6 ಕೊಬ್ಬರಿ, ನಂತರ ಒಂದು 4 ಬಾದಾಮಿಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅದು, ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಬೆಲ್ಲ, ಇದಿಷ್ಟನ್ನು ಹಾಕ್ಬಿಟ್ಟು ಒಂದು 3-5 ಕಾಲ ನಾವಿದನ್ನು ಕುದಿಸ್ಕೋಬೇಕು. ಆ ಗೋಂದೆಲ್ಲ ಕರ್ಗೋಗ್ಬಿಡತ್ತೆ, ನಾವೇನು ಗೋಂದನ್ನ ಹಾಕಿರ್ತೀವಿ ಅದೆಲ್ಲ ನೀರಲ್ಲಿ ಕರ್ಗೋದಂಗೆ ಆಗ್ಬಿಡತ್ತೆ. ನಂತರ ಮಖಾನ ಎಲ್ಲ ಸ್ವಲ್ಪ ಅದು ಬೇಯುತ್ತೆ, ಮಖಾನ, ಬಾದಾಮಿ ಎಲ್ಲವೂ ನೀರಿನಲ್ಲೇ ಚೆನ್ನಾಗಿ ಬೇಯುತ್ತೆ. ಕೆಲವ್ರಿಗೆ ಬಂಜೆತನ ಇರುತ್ತೆ, ಪುರುಷರಲ್ಲಿ ಇರ್ಬೋದು, ಮಹಿಳೆಯರಲ್ಲಿ ಇರ್ಬೋದು, ಮಗು ಆಗ್ತಿರೋದಿಲ್ಲ, ಅಂಥವರಿಗೆ ಕೂಡ ಇದು ತುಂಬಾ. ನಂತರ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈ ರೀತಿ ನೀವು ಹಾಲಲ್ಲಿ ಬೇಕಾದರೂ ಹಾಕಿ ಮಾಡ್ಕೋಬಹುದು, ಅಥವಾ ನೀರಲ್ಲಾದರೂ ಹಾಕೊಂಡು ಮಾಡ್ಕೋಬಹುದು. ಕೆಲವರು ಹಾಲನ್ನು ಕುಡಿಯಲ್ಲ ಅಂತ ಹೇಳ್ತಾರೆ, ಅಂಥವರು ಈ ರೀತಿ ನೀರಲ್ಲಿ ಹಾಕಿ
ಕುಡಿಯಬಹುದು. ಬೇಕಿದ್ರೆ ನಿಮಗೆ ಬೇಡ ಅಂತಂದರೆ, ನೀರಲ್ಲೇ ಬೇಡ ಅಂದರೆ ಹಾಲಲ್ಲಿ ಬೇಕಿದ್ರೆ ನೀವು ಹಾಕಿ ಎಲ್ಲವನ್ನು ಬೇಯಿಸಿ ಕುಡಿಬಹುದು. ನಂತರ ಇದನ್ನು ಫಿಲ್ಟ್ರು ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಹಾಗೆ ಕುಡಿಬೇಕು. ಆ ಮಖಾನ ಏನಿದೆ, ಆ ಬಾದಾಮಿ, ಆ ಒಂದು ಕೊಬ್ಬರಿ ಏನಿದೆ, ಅದನ್ನು ಹಾಗೆ ಬಾಯಲ್ಲಿ ಜಗಿದು ತಿನ್ನಬೇಕು. ನಂತರ ಆ ನೀರನ್ನು ಕುಡಿಬೇಕು. ಸ್ನೇಹಿತರೆ, ಎಷ್ಟು ಪ್ರಯೋಜನ ಸಿಗುತ್ತೆ ಗೊತ್ತಾ? ಇದನ್ನು ಕುಡಿದ್ರೆ ನಮ್ಮ ದೇಹಕ್ಕೆ ಒಂದು ಹೊಸ ಶಕ್ತಿ ಬಂದಂತೆ ಅನಿಸುತ್ತೆ, ದೇಹಕ್ಕೆ ಒಂದು ಚೈತನ್ಯ ಬಂದಂತೆ ಅನಿಸುತ್ತೆ, ಮೈಯಲ್ಲಿ ಒಂದು ಹೊಸ ಕಳೆ ಬಂದಂತೆ ಅನಿಸುತ್ತೆ, ಎಲ್ಲ ಕೆಲಸವನ್ನು ಚೆನ್ನಾಗಿ ಸರಾಗವಾಗಿ ಮಾಡಬಹುದು ನಾವು ಅನಿಸುತ್ತೆ, ಸೋಮಾರಿತನ ಹೋಗ್ಲಾಡಿಸುತ್ತೆ. ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಎಲ್ಲ ಪೋಷಕಾಂಶಗಳು ಇದರಿಂದ ನಮಗೆ ಸಿಗುತ್ತೆ. ಸ್ನೇಹಿತರೆ, ಈ ಮನೆ ಮದ್ದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮೂಳೆ ನೋವು, ಕೈಕಾಲುಗಳಲ್ಲಿ ನೋವು, ಸಂಧಿ ನೋವು, ನಿಶಕ್ತಿ ಇದೆಲ್ಲವೂ ದೂರ ಆಗುತ್ತೆ, ರಕ್ತಹೀನತೆ ದೂರ ಆಗುತ್ತೆ, ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ಟ್ರೈ ಮಾಡಿ, ನಂತರ ರಿಸಲ್ಟ್ ಹೇಗೆ ಬಂತು, ನಿಮ್ಗೆ ಇಷ್ಟ ಆಯ್ತಾ ರೆಮಿಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ, ಫ್ರೀ ಇದ್ದಾಗ ನೋಡ್ತಾ ಇರಿ. ಇದು ಮಧುಮೇಹಿಗಳಿಗೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಮಧುಮೇಹಿಗೂ ಒಳ್ಳೆಯದು, ಖಂಡಿತವಾಗ್ಲೂ ನೀವು ಸೇವಿಸ್ಬೋದು. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.